ವೀಕ್ಷಕರೇ ನಮಸ್ಕಾರ. 1980ರಲ್ಲಿ ಕೀನ್ಯಾ ದೇಶದ ರಾಜಧಾನಿಯಾದ ನೈರೋಬಿಯಲ್ಲಿ ವಿಶ್ವಸಂಸ್ಥೆ ಶಕ್ತಿ ಸಮ್ಮೇಳನವನ್ನು ಆಯೋಜಿಸಿರುತ್ತೆ. ಹಲವಾರು ದೇಶಗಳ ಗಣ್ಯಾತೀತರು ಇದರಲ್ಲಿ ಪಾಲ್ಗೊಂಡಿದ್ದರು. ಈ ಸಮ್ಮೇಳನದಲ್ಲಿ ಅದೊಬ್ಬ ಅತಿಥಿಯ ಹೆಸರನ್ನ ಅನೌನ್ಸ್ ಮಾಡ್ತಾರೆ. ಆಗ ಓರ್ವ ವ್ಯಕ್ತಿ ಕಟ್ಟಿಗೆ ಹೊರೆಯನ್ನು ತನ್ನ ಬೆನ್ನಿಗೆ ಬಿಗಿದುಕೊಂಡು ಏದಿಸಿರು ಬಿಡ್ತಾ ಎಲ್ಲರಿಗೂ ಕೈ ಮುಗಿತಾ ಮೆಲ್ಲನೆ ಮೆಟ್ಟಿಲುಗಳನ್ನು ಏರ್ತಾ ಸಭಾಂಗಣವನ್ನು ಪ್ರವೇಶ ಮಾಡ್ತಿದ್ದಂತೆಯೇ ಅಲ್ಲಿದ್ದ ಎಲ್ಲರೂ ನೆಬ್ಬೆರಗಾಗಿ ಬಿಡ್ತಾರೆ. ಎಲ್ಲರೂ ಬಾಯಿ ಬಿಟ್ಕೊಂಡು ಆ ವ್ಯಕ್ತಿಗೆ ಎದ್ದು ಚಪ್ಪಾಳೆಯನ್ನು ತಟ್ತಾರೆ. ಅಲ್ಲಿದ್ದ ಮಾಧ್ಯಮದವರು ರೋಮಾಂಚಿತರಾಗಿ ಇವರತ್ತಲೇ ಕೇಂದ್ರೀಕೃತರಾಗ್ತಾರೆ. ಎಲ್ಲರ ಗಮನವನ್ನು ತನ್ನತ್ತ ಸೆಳೆದ ವ್ಯಕ್ತಿಯ ಹೆಸರು ಸುಂದರ್ಲಾಲ್ ಬಹುಗುಣ. ಶುಭ್ರ ಬಿಳಿಯ ಬಣ್ಣದ ವಸ್ತ್ರಗಳನ್ನು ಧರಿಸಿದ್ದ ಸುಂದರ್ಲಾಲ್ ಬಹುಗುಣ ಅವರು ಆ ಸಮ್ಮೇಳನದಲ್ಲಿ ಹಾಗೆ ಭಾಗವಹಿಸುವ ಮೂಲಕ ಭಾರತದ ಅರಣ್ಯಗಳಲ್ಲಿ ವಾಸಿಸುವವರು ಕಾರ್ಪೊರೇಟ್ ಗುತ್ತಿಗೆದಾರರ ಕಪಿಮುಷ್ಟಿಗೆ ಸಿಲುಕಿ ತುಂಡು ಸೌದೆಗಾಗಿ ಹೇಗೆ ಹೋರಾಡಬೇಕಾಗಿ ಬಂದಿದೆ ಎಂಬುದನ್ನು ಜಗಜ್ಜಾಹಿರು ಮಾಡ್ತಾರೆ. ವಿಚಿತ್ರ ಅಂದರೆ ನೈರೋಬಿಯನ್ನು ತಣ್ಣನೆಯ ನೀರಿನ ಪ್ರದೇಶ ಅಂತ ಕರೀತಾರೆ. ಸೂರ್ಯನಲ್ಲಿರುವ ಹಸಿರು ನಗರ ಅಂತಲೂ ಕರೀತಾರೆ. ಇಂತಹ ಜಾಗದಲ್ಲಿ ಸುಂದರ್ಲಾಲ್ ಬಹುಗುಣ ಅವರು ಉರಿಯುತ್ತಿರುವ ದರೆಯ ನಡುವೆ ಅಕ್ಷರಶಃ ಹಸಿರು ಸಂತನಂತೆ ಗೋಚರಿಸುತ್ತಾರೆ. ಕೈಗಾರಿಕರಣದ ಹೊಡೆತಕ್ಕೆ ತತ್ತರಿಸಿದವರ ಪಾಲಿನ ತಣ್ಣನೆಯ ಭರವಸೆಯ ನೀರಿನಂತೆ ಕಾಣ್ತಾರೆ. 1927ರ ಜನವರಿ 9ರಂದು ಹಿಮಾಲಯದ ತಪ್ಪಲಿನ ಉತ್ತರಾಖಂಡದ ತೆಹರಿ ಸಮೀಪ ಮರೋಡಾ ಎಂಬ ಹಳ್ಳಿಯಲ್ಲಿ ಇವರು ಜನಿಸ್ತಾರೆ ಎಂಬುದು ಎಲ್ರಿಗೂ ಗೊತ್ತು. ಈ ಕಾಲಘಟ್ಟದಲ್ಲಿ ಹುಟ್ಟಿದವರಿಗೆ ಸಹಜವಾಗಿ ಸ್ವಾತಂತ್ರ್ಯ ಹೋರಾಟದ ಗಾಳಿ ಸೋಕಿರುತ್ತೆ. ಅದರಿಂದ ಇವರು ಹೊರತಲ್ಲ. ತಮ್ಮ 13ನೇ ವಯಸ್ಸಿನಲ್ಲೇ ಶ್ರೀದೇವಿ ಸುಮನ್ ಅವರ ಮಾರ್ಗದರ್ಶನದಲ್ಲಿ ಸಾಮಾಜಿಕ ಚಟುವಟಿಕೆಗಳನ್ನು ಆರಂಭಿಸಿದ ಬಹುಗುಣ ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನು ಪಾಲಿಸಿಕೊಂಡು ಇವರು ಕೂಡ ಅಸ್ಪೃಶ್ಯತೆಯ ವಿರುದ್ಧ ಹೋರಾಡ್ತಾರೆ. 1965ರಿಂದ 1970ರವರೆಗೆ ಮದ್ಯಪಾನ ವಿರೋಧಿ ಚಳುವಳಿಗೆ ಬೆಟ್ಟದ ತಪ್ಪಲಿನಲ್ಲಿದ್ದ ಕುಟುಂಬಗಳ ಮಹಿಳೆಯರನ್ನು ಸಂಘಟಿಸಿ ಸಫಲರಾಗ್ತಾರೆ. ಸ್ವತಂತ್ರ ಪೂರ್ವದಲ್ಲಿ ವಸಾಹತುಶಾಹಿ ಆಡಳಿತದ ವಿರುದ್ಧ ಅಹಿಂಸಾ ಮಾರ್ಗದಲ್ಲಿ ಹೋರಾಡಲು ಜನತೆಯನ್ನು ಸಂಘಟಿಸ್ತಾ ಹಲವಾರು ಧುರೀಣರ ಗಮನವನ್ನು ಸೆಳೀತಾರೆ. ಸುಂದರ್ಲಾಲ್ ಬಹುಗುಣ ಅವರಿಗೆ ಭಾರತ ಅಂದರೆ ಉಸಿರು. ಈ ನೆಲಕ್ಕೆ ನಾನು ಋಣಿ ಎನ್ನುವ ಧನ್ಯತಾ ಭಾವ. ಇಲ್ಲಿನ ಪ್ರಕೃತಿ ಅಂದರೆ ಅವರಿಗೆ ಪಂಚಪ್ರಾಣ. ಹೀಗಾಗಿಯೇ ಅವರು ಪ್ರಕೃತಿಯನ್ನು ಆರಾಧಿಸ್ತಾ ಇರ್ತಾರೆ. ಸದಾ ಸಮಾಜಮುಖಿ ಚಟುವಟಿಕೆಗಳಲ್ಲಿಯೇ ಕಾಣಿಸಿಕೊಳ್ತಿದ್ದ ಸುಂದರ್ಲಾಲ್ ಬಹುಗುಣ ಅವರಿಗೆ ಓರ್ವ ವ್ಯಕ್ತಿ, ನೀನು ನನ್ನ ಮಗಳನ್ನು ಮದುವೆ ಆಗ್ತೀಯಾ ಅಂತ ಕೇಳ್ತಾರೆ. ಆಗ ಇವರಿಗೆ ಮದುವೆ ವಯಸ್ಸು. ವ್ಯಕ್ತಿಯ ಮಾತನ್ನು ಕೇಳಿದ್ದ ಸುಂದರ್ಲಾಲ್, ನನ್ನ ಜೀವನ ಅದರ ವಿಧಾನ ನಿಮಗೆ ಗೊತ್ತು. ನನ್ನ ಭವಿಷ್ಯದ ಬದುಕು ಹೇಗಿದ್ದಿತ್ತು ಎಂಬುದನ್ನು ನೀವು ಊಹಿಸಬಲ್ಲರಿ. ನಿಮ್ಮ ಮಗಳು ಹಳ್ಳಿಯಲ್ಲಿದ್ದು ಆಶ್ರಮ ಜೀವನ ಕ್ರಮಗಳನ್ನು ಅನುಸರಿಸಿಕೊಂಡು ಸಮಾಜಮುಖಿಯಾಗಿ ಬದುಕು ಸವಿಸಲು ಸಿದ್ಧಳಿದ್ರೆ ನಂದೇನೂ ಅಭ್ಯಂತರ ಇಲ್ಲ ಅಂತಾರೆ. ಇಂತಹ ಕಂಡೀಷನ್ನ ಕೇಳಿ ಸಂತಸದಿಂದಲೇ ಇವರನ್ನ ವಿವಾಹವಾಗ್ತಾರೆ ವಿಮಲಾ. ಮದುವೆಯ ನಂತರ ದಂಪತಿಗಳು ಬಲ್ಗಂಗಾ ನದಿಯ ಹತ್ತಿರ ಘನಶಾಲೆಯ ಬಳಿಯ ಸಿಲಿಯಾರ ಎಂಬ ಹಳ್ಳಿಯಲ್ಲಿ ವಾಸಿಸುವುದಕ್ಕೆ ಶುರು ಮಾಡ್ತಾರೆ. ಇವರ ದಾಂಪತ್ಯಕ್ಕೆ ಮಾಧುರಿ ಎಂಬ ಮಗಳು ಜನಿಸ್ತಾರೆ. ಭಾರತ ಸ್ವತಂತ್ರಗೊಂಡು ಚೇತರಿಸಿಕೊಳ್ತಿದ್ದಂಥ ಕಾಲಾವಧಿಯಲ್ಲಿಯೇ ಪಕ್ಕದ ಚೀನಾ ಭಾರತದ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿದೆ. ಆಗ ಗಾಂಧಿವಾದಿಯಾದ ವಿನೋಬಾ ಭಾವೆಯವರು ಗಾಂಧಿವಾದಿ ಸಾಮಾಜಿಕ ಕಾರ್ಯಕರ್ತರಿಗೆ ಎಲ್ಲರೂ ಹಿಮಾಲಯದ ಪ್ರದೇಶಗಳಿಗೆ ಹೋಗಿ ಕೆಲಸಗಳನ್ನು ಮಾಡಲು ಕರೆ ಕೊಡ್ತಾರೆ. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಸುಂದರ್ಲಾಲ್ ಪತ್ನಿಯ ಸಹಕಾರದೊಂದಿಗೆ ಉತ್ತರಾಖಂಡದ ಗರ್ವಾಲ್ ಭಾಗದಲ್ಲಿ ದಣಿವರೆಯದೆ ಸಂಚರಿಸಿ ಜನಜಾಗೃತಿಯನ್ನು ಉಂಟು ಮಾಡ್ತಾರೆ. ಈ ಸಮಯದಲ್ಲಿಯೇ ಇವರಿಗೆ ಪರಿಸರ ಕಾಳಜಿಯ ಮಹತ್ವ ಮನದಟ್ಟಾಗುತ್ತೆ. 70ರ ದಶಕದಲ್ಲಿ ಹಿಮಾಲಯ ಭಾಗದ ಪ್ರದೇಶಗಳಲ್ಲಿ ಅರಣ್ಯ ಲೂಟಿ ಎಗ್ಗಿಲ್ಲದೆ ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ. ವಿನಾಶಕ ರೀತಿಯಲ್ಲಿ ಹೆಚ್ಚುತ್ತಿದ್ದ ಅರಣ್ಯ ನಾಶದಿಂದ ಸೌದೆಗಾಗಿ ಕಟ್ಟಿಗೆಗಾಗಿ ಮೇವು ಸಂಗ್ರಹಿಸುತ್ತಿದ್ದ ಶ್ರಮಿಕ ಜನರಿಗೆ ಅಪಾಯ ಉಂಟಾಗುತ್ತೆ.
ಅಷ್ಟೇ ಅಲ್ಲದೆ ಮಣ್ಣಿನ ಸವಕಳಿ ಮತ್ತು ಗುಡ್ಡ ಪ್ರದೇಶದಲ್ಲಿ ನೀರಿನ ಮೂಲಗಳು ಬತ್ತಿ ಹೋಗುವುದನ್ನು ಇವರು ಮನಗಾಣ್ತಾರೆ. ಈ ಪ್ರದೇಶಗಳಲ್ಲಿ ಜನರು ಮೇವಿನ ಅಭಾವದಿಂದ ಜಾನುವಾರುಗಳನ್ನು ಸಾಕುವುದನ್ನೇ ಬಿಡಬೇಕಾಗತ್ತೆ. ಕೃಷಿ ಉಪಯೋಗಕ್ಕಾಗಿ ಕಾಡಲ್ಲಿ ಬಿದ್ದ ಮರಗಳನ್ನು ಬಳಸಿಕೊಳ್ಳದಂತೆ ನಿರ್ಬಂಧವನ್ನು ಇವರಿಗೆ ಹೇರಲಾಗಿರುತ್ತೆ. ಇಂತಹ ಪರಿಸ್ಥಿತಿಯಲ್ಲೂ ಸರ್ಕಾರ ಇದ್ದಕ್ಕಿದ್ದಂತೆ ಇದೇ ಪ್ರದೇಶದಲ್ಲಿ ಕ್ರೀಡಾ ಉಪಕರಣಗಳನ್ನು ತಯಾರಿಸುವ ಕಂಪನಿಯೊಂದಕ್ಕೆ ಮರಗಳನ್ನು ಕತ್ತರಿಸುವುದಕ್ಕೆ ಅನುಮತಿ ಕೊಟ್ಟುಬಿಡುತ್ತೆ. ಇದು ಇಲ್ಲಿನ ಜನರ ಆಕ್ರೋಶಕ್ಕೆ ನಾಂದಿಯಾಗತ್ತೆ. ಹೀಗಾಗಿ ಮಂಡಲ ಎಂಬ ಗ್ರಾಮದಲ್ಲಿ ಚಳವಳಿ ಆರಂಭವಾಗಿಬಿಡುತ್ತೆ. ಗುತ್ತಿಗೆದಾರರಿಂದ ಕಾಡನ್ನು ಉಳಿಸುವ ಸಲುವಾಗಿ ಮಹಿಳೆಯರು ಕೂಡ ಹೋರಾಟಕ್ಕಿಳಿತಾರೆ. ಕಾಡಿನ ಪ್ರಯೋಜನಗಳು, ವಿಶೇಷವಾಗಿ ಮೇವಿನ ಹಕ್ಕು ಜನರಿಗೆ ಸಲ್ಲಬೇಕು ಎಂಬ ಮುಖ್ಯ ಬೇಡಿಕೆಯೊಂದಿಗೆ ಹೋರಾಟಕ್ಕಿಳಿತಾರೆ. ಇದರಿಂದಾಗಿ ಪೊಲೀಸರಿಂದ ಹಲವು ಹಿಂಸೆಗಳು ಮತ್ತು ಗುಂಡಿನ ದಾಳಿಯನ್ನು ಎದುರಿಸಬೇಕಾಗಿ ಬರುತ್ತೆ. ಆಗ ಸುಂದರಲಾಲ್ ಬಹುಗುಣ ಅವರ ಮಡದಿ ವಿಮಲ ಒಂದು ಇಂಗಿತವನ್ನು ವ್ಯಕ್ತಪಡಿಸ್ತಾರೆ. ಅವರ ಅಣತೆಯಂತೆ ಹೋರಾಟದ ಮುಂದಾಳತ್ವ ವಹಿಸಿದ ಸುಂದರಲಾಲ್ ಅಹಿಂಸಾ ಮಾರ್ಗದ ಮೂಲಕ ಕಾಡಲ್ಲಿದ್ದ ಮರಗಳಿಗೆ ದೈವಭಕ್ತಿಯ ದಾರವನ್ನು ಸುತ್ತಿಸ್ತಾರೆ. ಹೋರಾಟಗಾರರೆಲ್ಲ ಮರಗಳನ್ನು ತಬ್ಬಿ ಹಿಡಿತಾರೆ. ಮರಗಳನ್ನು ಕಡಿಯುವ ಮೊದಲು ನಮ್ಮನ್ನು ಕಡಿಯಿರಿ ಎಂದು ಗಟ್ಟಿಯಾಗಿ ನಿಲ್ತಾರೆ. ಇವರ ಈ ಹೋರಾಟವೇ ಚಿಪ್ಕೋ ಚಳುವಳಿ ಎಂಬುದಾಗಿ ಜಗತ್ತಿನಾದ್ಯಂತ ಪ್ರಚಲಿತಗೊಳ್ಳುತ್ತೆ. ಹಗಲು ರಾತ್ರಿ ಎನ್ನದೆ ಹೋರಾಟ ನಡೀತಲೇ ಇರುತ್ತೆ. ಆಗ ಈ ವಿಷಯ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರ ಗಮನಕ್ಕೆ ಬಂದು ಅವರು ಒಂದು ಸಮಿತಿಯನ್ನು ಇಲ್ಲಿಗೆ ಕಳಿಸಿಕೊಡ್ತಾರೆ. ಆಗ ಸುಂದರಲಾಲ್ ಅವರು ಆ ಸಮಿತಿಗೆ ವಸ್ತುಸ್ಥಿತಿಯನ್ನು ಮನವಿ ಮಾಡಿಕೊಳ್ತಾರೆ. ನಂತರ ಜನಜಾಗೃತಿ ತೀವ್ರವಾದ ಪರಿಣಾಮ ಆ ಪ್ರದೇಶದಲ್ಲಿ 15 ವರ್ಷಗಳ ಕಾಲ ಯಾವುದೇ ಮರಗಳನ್ನು ಕಡಿಯದಂತೆ 1981 ಕಾನೂನನ್ನು ಹೊರಡಿಸಲಾಗುತ್ತೆ. ಸರ್ಕಾರ ಅದೇ ವರ್ಷ ಬಹುಗುಣವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಿಸುತ್ತೆ. ಆದರೆ ಪರಿಸರ ರಕ್ಷಣೆಯ ವಿಷಯದಲ್ಲಿ ಸರ್ಕಾರದ ಧೋರಣೆಯನ್ನು ಸಹಿಸದ ಸುಂದರಲಾಲ್ ಬಹುಗುಣ ಅವರು ಈ ಪ್ರಶಸ್ತಿಯನ್ನು ತಿರಸ್ಕರಿಸ್ತಾರೆ. ಚಿಪ್ಕೋ ಚಳುವಳಿಯ ನಂತರ ಸುಂದರಲಾಲ್ ಬಹುಗುಣ ಅವರು ಕಾಶ್ಮೀರದಿಂದ ಭೂತಾನ್ ಮತ್ತು ನೇಪಾಳ ಸೇರಿದಂತೆ ಕೋಹಿಮಾವರೆಗೆ ಇವರ ಚಳುವಳಿಯನ್ನು ಸಾಗಿಸ್ತಾರೆ. ಇವರು ಚಳುವಳಿಯ ಭಾಗವಾಗಿ ಕಾಡು ಮೇಡುಗಳ ಹಾದಿಯಲ್ಲಿ ಹಳ್ಳಿ ಹಳ್ಳಿಗಳನ್ನು ಒಳಗೊಂಡು 4,700 ಕಿಲೋಮೀಟರ್ನಷ್ಟು ಪಾದಯಾತ್ರೆಯನ್ನು ಕೈಗೊಳ್ತಾರೆ. ಈ ಸಮಯದಲ್ಲಿ ಜೊತೆಗೆ ಸ್ಥಳೀಯರಿಗೆ ಕಡಿಮೆ ದರದಲ್ಲಿ ಮೇವು ಉತ್ಪಾದಿಸಲು ವ್ಯವಸ್ಥೆ ಮಾಡಿ ಕಡಿಮೆ ಉತ್ಪಾದನೆ ಕೊಡುವ ಭೂಮಿಯಲ್ಲಿ ಗಿಡ ನೆಡಲು ಸಹಾಯ ಮಾಡ್ತಾರೆ. ಕಾಡಿನಲ್ಲಿಯೇ ವಾಸಿಸುವ ಪರಿಸರ ಸ್ನೇಹಿ ಅರಣ್ಯವಾಸಿಗಳನ್ನು ಒಕ್ಕಲೆಬ್ಬಿಸುವ ಪಿತೂರುಗಳಿಗೆ ಸುಂದರಲಾಲ್ ಎದುರಾಗಿ ನಿಲ್ತಾರೆ. ಅರಣ್ಯವಾಸಿಗಳನ್ನು ಸಂಘಟಿಸಿ ಸಾವಯವ ಗೊಬ್ಬರದ ಮೂಲಕ ಪಾರಂಪರಿಕ ಸಾವಯವ ಕೃಷಿಯನ್ನು ಬೆಂಬಲಿಸ್ತಾರೆ. ಕಾಡು ಮತ್ತು ಹಳ್ಳಿಗಳಿಗೆ ಮಾರಕವಾಗುವ ತೆಹ್ರಿ ಅಣೆಕಟ್ಟಿನ ವಿರುದ್ಧ ತೀವ್ರ ಹೋರಾಟ ಮಾಡಿ ಅದನ್ನು ತಡೆಗಟ್ಟಿ ಭಾಗೀರಥಿ ನದಿಯನ್ನು ರಕ್ಷಿಸಿದ ಹಿರಿಮೆ ಬಹುಗುಣರದ್ದು. ಇವರ ಸಸ್ಯಗಳ ಮಡಿಗಳನ್ನು ಕಾಪಾಡಲು ಮಾಡಿದ ಬೀಚ್ ಬಚಾವೋ ಆಂದೋಲನ ಇಂದಿಗೂ ನಡೀತಾ ಇದೆ. 1983 ಸೆಪ್ಟೆಂಬರ್ 8 ಸಿರ್ಸಿ ತಾಲೂಕಿನ ಕಳಾಸೆ ಕುದ್ರಗೋಡ ಅರಣ್ಯದಲ್ಲಿ ಪ್ರಾರಂಭವಾದ ಅಪ್ಪಿಕೋ ಚಳುವಳಿಯು ನಮ್ಮ ಮಲೆನಾಡಿನ ಪ್ರದೇಶದಕ್ಕೂ ವ್ಯಾಪಿಸುತ್ತೆ. ಅದಕ್ಕೂ ಮುನ್ನ ರಾಷ್ಟ್ರೀಯ ಖ್ಯಾತಿಯ ಪರಿಸರ ಚಳುವಳಿಯ ನೇತಾರ ಸುಂದರಲಾಲ್ ಬಹುಗುಣ ಅವರು ಬಾಳೆಗದ್ದೆಯ ಬಿಳಗಲ್ ಅಡವಿಗೆ ಭೇಟಿ ನೀಡುತ್ತಾರೆ. ಹಳ್ಳಿಗರೊಡನೆ ಚರ್ಚೆ ನಡೆಸಿ ಮರಗಳನ್ನು ಉಳಿಸಲು ಅಹಿಂಸಾತ್ಮಕ ಹೋರಾಟದ ಪ್ರತಿಜ್ಞೆಯನ್ನು ಮಾಡಿದ್ದು ಇತಿಹಾಸದಲ್ಲೊಂದು ಮೈಲುಗಲ್ಲಾಗಿದೆ. ಇಂತಹ ಪರಿಸರವಾದಿ ಅಕಾಲಜಿ ಇಸ್ ದಿ ಪರ್ಮನೆಂಟ್ ಎಕಾನಮಿ ಅಂತ ನಂಬಿತು. ಹಲವಾರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಿರುದುಗಳಿಗೆ ಭಾಜನರಾದ 94 ವರ್ಷದ ಸುಂದರಲಾಲ್ ಬಹುಗುಣ ಅವರು ಇತ್ತೀಚೆಗೆ ಕೊರೋನಾ ಹೆಮ್ಮಾರಿಯಿಂದಾಗಿ ಋಷಿಕೇಶದ ಏಮ್ಸ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಪರಿಸರ ಹೋರಾಟಗಳಿಗೆ ಇವರು ಹಾಕಿಕೊಟ್ಟಂತಹ ಅಹಿಂಸಾ ಮಾರ್ಗಗಳು ಮುಂದಿನ ಪರಿಸರವಾದಿಗಳ ಹೋರಾಟಗಳಿಗೆ ಹಣತೆಯ ಬೆಳಕಾಗಿ ನಮ್ಮೆಲ್ಲರ ನೆನಪಿನಲ್ಲಿ ಉಳಿದಿದ್ದಾರೆ. ವೀಕ್ಷಕರೇ, ಇಷ್ಟೊತ್ತು ಒಬ್ಬ ಖ್ಯಾತ ಪರಿಸರವಾದಿಯ ಕುರಿತಾಗಿರ್ತಕ್ಕಂಥ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ.
ಮತ್ತೊಂದು ಟಾಪಿಕ್ನೊಂದಿಗೆ ನಿಮ್ಮ ಮುಂದೆಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.